ಯಾರು ಪ್ರಿಡಿಕ್ಷನ್ ಮಾಡ್ತಾರ, ಯಾರು ದೋಷವನ್ನು ನೋಡ್ತಾರ, ಅವರ ಶ್ರಮಕ್ಕೆ ತಕ್ಕ ಫಲಗಳನ್ನು ಕೊಡಲ್ಲ ಜನ. ಯಾರು ಭಯವನ್ನು ಹುಟ್ಟಿಸ್ತಾರ, ಯಾರನ್ನು ಸುಳ್ಳು ಹೇಳ್ತಾರ, ಪ್ರಾಚೀನ ಕಾಲದಿಂದ ಅವ್ರಿಗೆ ಮಾತ್ರ ನಿರೀಕ್ಷೆಗೂ ಮೀರಿ ಹಣವನ್ನು ಕೊಡ್ತಾರ. ನೋಡಿ ಬೇಕಾದ್ರೆ ಈಗ ನೀವು ಒಂದು ಪುರಾಣ ಕಥೆಗಳನ್ನು ಹೇಳ್ಬಿಡಿ. ರಾಹು ಅನ್ನೋದು ಈಗ ಏನು ಶನಿ ಅನ್ನೋದು, ಶನಿ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಗ್ರಹ, ಖಗೋಳ ವಿಜ್ಞಾನದ ಪ್ರಕಾರ ಅದು ಒಂದು ಗ್ರಹ. ಎಷ್ಟೇ ಗ್ರಹಪ್ಪ, ಆರನೇ ಗ್ರಹ ಅದು. ಯಾಕೆ ಅಂದ್ರ ಸೂರ್ಯನಿಂದ ನಮ್ಮ ಸೌರ ಯುಗದಲ್ಲಿ ಫಸ್ಟಿಗೆ ಸೂರ್ಯ ಅದನ್ನ ಸನ್ ಈಸ್ ದ ಸೆಂಟರ್ ಆಫ್ ದಿ ಸೋಲಾರ್ ಸಿಸ್ಟಮ್. ಹೌದಾ? ಸೂರ್ಯನೇ ನಮ್ಮ ಸೌರ ಯುಗದ ಕೇಂದ್ರ ಬಿಂದು, ಕರೆಕ್ಟ. ಸೂರ್ಯನ ಪಕ್ಕದಲ್ಲಿ ಯಾರಿದ್ದಾರ? ಬುಧ. ಹೌದಾ? ಒಂದನೇ ಗ್ರಹ ಬುಧ, ಎರಡನೇ ಗ್ರಹ ಯಾವುದು? ಶುಕ್ರ. ಮೂರನೇ ಗ್ರಹ? ಹ್ಮ್. ನಾಲ್ಕನೇ ಗ್ರಹ? ಹ್ಮ್. ಐದನೇ ಗ್ರಹ? ಗುರು. ಆರನೇ ಗ್ರಹ? ಶನಿ. ಕರೆಕ್ಟ. ನೋಡಿ, ಖಗೋಳ ವಿಜ್ಞಾನದ ಪ್ರಕಾರ ಸೂರ್ಯನಿಂದ ಆರನೇ ಗ್ರಹ ಶನಿ. ಹೌದಾ? ಆತನ ಅಕ್ಷ ಭ್ರಮಣದ ಅವಧಿ ಮತ್ತು ಪರಿಭ್ರಮಣ ಅವಧಿಗಳನ್ನು ಖಗೋಳ ವಿಜ್ಞಾನವೇ ಹೇಳುತ್ತದೆ. ಮತ್ತು ಗಾತ್ರದಲ್ಲಿ ಸೂರ್ಯ, ಗಾತ್ರದಲ್ಲಿ ಶನಿ ಸೌರ ಯುಗದಲ್ಲಿ ಎಷ್ಟನೇ ಗ್ರಹ? ಎರಡು. ಲಾರ್ಜೆಸ್ಟ್ ಪ್ಲಾನೆಟ್ ಅಂತೀವಲ್ಲ, ಎರಡನೇ ಗ್ರಹ. ಎರಡನೇ ದೊಡ್ಡ ಗ್ರಹ, ಯಾಕೆಂದ್ರೆ ಒಂದನೇ ಗುರು, ಎರಡನೇ ರಾಹು. ಇದು ಖಗೋಳ ವಿಜ್ಞಾನದ ಮಾಹಿತಿ. ಆ ಮಾಹಿತಿಗಳನ್ನು ತಗೊಂಡು ಜ್ಯೋತಿಷ್ಯ ಪ್ರಿಡಿಕ್ಷನ್ ಮಾಡುತ್ತೆ. ಇವೆಲ್ಲರೂ ಈಗೇನು ಮಾಡ್ತಾರಲ್ಲ, ಜ್ಯೋತಿಷ್ಯಕ್ಕೆಲ್ಲ ವಿರುದ್ಧವಾದದ್ದೇ ಅದು. ಯಾಕೆ ಅಂದರೆ ಪುರಾಣ ಕಥೆಗಳನ್ನು ಬಳಸಿ ಅವರಿಗೆ ಭಯ ಹುಟ್ಟಿಸಿ ಸಾಕ್ಷಾತ್ ಮಹಾದೇವನಾದ ಶಿವನನ್ನೇ ಶನಿಯು ಬಿಡಲಿಲ್ಲ, ದೇವರನ್ನು ಬಿಟ್ಟಿಲ್ಲ, ರಾಕ್ಷಸನ ಬಿಟ್ಟಿಲ್ಲ, ಯಕ್ಷನ ಬಿಟ್ಟಿಲ್ಲ, ಗಂಧರ್ವರನ್ನು ಬಿಟ್ಟಿಲ್ಲ, ಹೌದಾನೆ, ಕಿಂಕರ್ನ ಬಿಟ್ಟಿಲ್ಲ, ಋಷಿಮುನಿಗಳನ್ನು ಬಿಟ್ಟಿಲ್ಲ, ಈ ರೀತಿ ಯಾವುದೋ ಒಂದು ಕಥೆಗಳನ್ನು ಕಟ್ಟಿ ಹೇಳ್ಬಿಡ್ತಾರೆ. ಹೌದಾ? ರಾವಣ ಬಿಟ್ಟಿಲ್ಲ, ಹೌದು. ಇವೆಲ್ಲವೂ ಪುರಾಣದ ಕಥೆಗಳು. ಈಗ ನೋಡಿ, ಪುರಾಣ ಎಂಬುದು ಪುಂಡರ ಗೋಷ್ಠಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಇಂಥ ಅನೇಕ ಪುರಾಣಗಳನ್ನು ಬರೆದುಬಿಟ್ರು. ಆದ್ರೆ ನಮ್ಮ ವೇದವ್ಯಾಸ ಮಹಾಮುನಿಗಳೇನು ರಚನೆ ಮಾಡಿದ್ರಲ್ಲ, ಸ್ಕಂದಾದಿ ಅಷ್ಟಾದಶ ಪುರಾಣಗಳು, ಅವು ಮಾತ್ರ ಎಕ್ಯೂರೇಟ್ ಇದಾವೆ, ವೈಜ್ಞಾನಿಕವಾಗಿದ್ದಾವೆ ಅಂತ. ಬೇರೆವಲ್ಲ, ಈ ಬೇರೆ ಸಾವಿರಾರು ಕಥೆಗಳ, ಈ ನೋಡಿ ಬಸವಣ್ಣವ್ರ ಪುರಾಣಗಳಿದಾವ, ಜಗಜ್ಯೋತಿ ಬಸವೇಶ್ವರ ಪುರಾಣಗಳಿದಾವ, ವೇದವ್ಯಾಸ ಮಹಾಮುನಿಗಳಿದ್ದಿದ್ದು ಯಾವಾಗ? ಬಸವಣ್ಣ ಹುಟ್ಟಿದ ಹನ್ನೆರಡನೇ ಶತಮಾನ. ಅಂದ್ರೆ ಹನ್ನೆರಡನೇ ಶತಮಾನದ ನಂತರ ಬಂದು ತಾನೇ ಇವು ಕಥೆಗಳು, ಇವು ಯಾವ ಪುರಾಣಗಳು, ಇವೆಲ್ಲ ಪುರಾಣ ಎಂಬುದು ಪುಂಡರ ಗೋಷ್ಠಿ ತಾನಿವ. ಹಾಗಾಗಿ ಈ ಪುರಾಣ ಕಥೆಗಳು ಏನಾಯ್ತಾವ ಅಂದ್ರ, ಇಂಥವ್ರಿಗೆ ಏನಾಯ್ತಲ್ಲ ದುಡ್ಡು ಮಾಡೋರಿಗೆ, ಅವು ಪಾಸಿಟಿವ್ ಆಗಿಬಿಡ್ತಾವ, ಪ್ಲಸ್ ಚಿಹ್ನೆ ಆಗಿಬಿಡ್ತಾವ. ಇದು ಹಿಂಗಲ್ಲ, ಈ ಅಷ್ಟಕ ವರ್ಗ ನಾವು ಏನಾಯ್ತಲ್ಲ, ಜ್ಯೋತಿಷ್ಯದ ಅತ್ಯಂತ ಕರಾರ್ವಾಕ್ಕಾದಂತ ಫಲಗಳನ್ನು ನೀಡ್ತಕ್ಕಂಥ ಶಾಸ್ತ್ರ. ಈಗ ನಾನು ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ, ರವಿ ಎಲ್ಲಿದ್ದಾನಪ್ಪ ಈ ಜಾತಕದಲ್ಲಿ, ಅಲ್ಲೇ ಎಂಟು ಬಿಂದುಗಳು ಹೆಂಗ್ ಬಂದು ಅಂತ ಕಂಡಿಡಿಯೋಗಿ ಬಂದ್ ನೀವು ಅವ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕಲ್ಲಿದೆ.